ಓಕೆ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೆ ಎಂ ದೊಡ್ಡಿಯ ಪ್ರಮುಖ ಭಾಗ ಆಗಿರುವಂತಹ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರುವಂತಹ A1 ದಮ್ ಬಿರಿಯಾನಿ, ಇದು ದೊಡ್ಡಿನಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದ್ಕೊಂಡಿದೆ. ಅದು ದಮ್ ಬಿರಿಯಾನಿಗೆ ಬಹಳ ಹೆಸರುವಾಸಿಯಾಗಿರುವಂತಹ A1 ದಮ್ ಬಿರಿಯಾನಿನಲ್ಲಿದ್ದೀವಿ. A1 ದಮ್ ಬಿರಿಯಾನಿಯ ವಿಶೇಷತೆಗಳು ಮತ್ತು ಅದರ ಒಂದು ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳೋಣ, ಬನ್ನಿ. ಓಕೆ ವೀಕ್ಷಕರೇ, A1 ದಮ್ ಬಿರಿಯಾನಿ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಕೆ ಎಂ ದೊಡ್ಡಿನಲ್ಲಿರುವಂಥದ್ದು, ಅದರ ಒಂದು ಗ್ರಾಹಕರು ಈ ಸಾರಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕಾರ್ಮಿಕರು ನಮ್ಮ ಜೊತೆನಲ್ಲಿದ್ದಾರೆ. ದಮ್ ಬಿರಿಯಾನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಭಟ್ರ ಕೆಲಸ. ಏನು ಹೆಸರು? ವೇಲಾ. ವೇಲಾ ಅಂತಾನೆ ನಿಮ್ಮ ಹೆಸರು. ನೀವು ಭಟ್ರ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ನಿಮ್ದು ಯಾವ? ಆಂಬೂರು ದಮ್ ಬಿರಿಯಾನಿ. ಆಂಬೂರು. ಆಂಬೂರು ತಮಿಳ್ನಾಡು. 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 ತಮಿಳ್ನಾಡಿಂದ ಬಂದು ಇಲ್ಲಿ ದಮ್ ಬಿರಿಯಾನಿಯನ್ನು ಜನಗಳಿಗೆ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು. ಅಲ್ಲಿ ನೀಟಾಗಿ ಕೊಡ್ತೀನಿ, ಫ್ರೆಶ್ ಆಟಾಗಿ ಕೊಡ್ತೀನಿ. ಫ್ರೆಶ್ಶು ಮತ್ತು ಆಟಾಗಿ ಕೊಡ್ತೀರಾ? ಬಿಸಿ ಬಿಸಿಯಾಗಿ ನೀಟಾಗಿ ಫ್ರೆಶ್ ಆಗಿ ಆಟಾಗಿ ಕೊಡ್ತೀರಾ? ಓಕೆ, ಪಾರ್ಸಲ್ ಎಲ್ಲ ಕೊಡ್ತೀರಾ? A to Z ಮನ್ನ ಮಾಡ್ತೀನಿ. A to Z ಪಾರ್ಸಲ್ಲು ಇಲ್ಲೇ ಸಪ್ಲೈ ಕೊಡ್ತೀರಾ? ಪಾರ್ಸಲ್ ಕೊಡ್ತೀರಾ? ಎಷ್ಟು ಬೇಕಾದ್ರೂ ಮಟನ್ ಬಿರಿಯಾನಿ ಚಿಕನ್ ಆ ಹೋಮ್ ಡೆಲಿವರಿ A to Z ಹೋಮ್ ಡೆಲಿವರಿನೂ ಇದೆ. ಯಾವ ಟೈಮಲ್ಲೇ ಕೊಡ್ತೀನಿ? ಯಾವ ಟೈಮಲ್ಲಿ ಬೇಕು? ಆಟಾಗಿ ಕೊಡ್ತೀನಿ. ಬಿಸಿಯಾಗಿ ಎನಿ ಟೈಮ್ ಕೊಡ್ತೀರಾ? ಓಕೆ ಸೂಪರ್. ಎಲ್ಲ ಟೈಮಲ್ಲೂ A1 ಬಿರಿಯಾನಿ ಬಿಸಿಯಾಗಿ ಹಾಟಾಗಿ ಹೋಮ್ ಡೆಲಿವರಿ ಸಿಗುತ್ತೆ. ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಎಲ್ಲ ರೀತಿಯಲ್ಲದು ಅಲ್ವಾ? ಅಲ್ಲ. ಹೌದು. ಓಕೆ, ನೀವು ಈ ಕೆಲಸವನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? 3 ವರ್ಷದಿಂದ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವರು 15 ವರ್ಷದಿಂದ ಮಾಡ್ತಾರೆ. ಓಕೆ, ನಿಮ್ಮ ಓಕೆ ಓಕೆ, ನಿಮಗೆ ಈ ಅಂಗಡಿ 3 ವರ್ಷದಿಂದ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷ ಆಯ್ತು ಈ ಅಂಗಡಿ ಓಪನ್ ಮಾಡಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಮುಂಚೆಯಿಂದನೂ ಇದೇ ಕೆಲಸ ಮಾಡ್ತಾರೆ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ನೋಡ್ತೀವಿ, ನೋಡ್ಕೊಂಬರೋಣ. ಸುಮಧುರ ಗೀತೆಯ ನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಬಂದ್ರಿ. ನಾವಿದ್ದೀವಿ A1 ಬಿರಿಯಾನಿ ಸೆಂಟರ್ನಲ್ಲಿ. A1 ಬಿರಿಯಾನಿ ಸೆಂಟರ್ನ ಅಂಬು ಭಾಷಾ ಅಂಬು ಭಾಷಾ ಆಂಬೂರ್ ಭಾಷಾ ಆಂಬೂರ್ ಭಾಷಾ ನಮ್ಮ ಜೊತೆನಲ್ಲಿದ್ದಾರೆ. ಆಂಬೂರ್ ಭಾಷಾ, ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಕೆಲಸ? 3 ವರ್ಷ. 3 ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ? ಮಟನ್ ಚಿಕನು ಕಬಾಬು ಮಟನ್ ಬಿರಿಯಾನಿಯು ಅಲ್ಲ ಕೆಲಸ ಮಾಡು. ಎಲ್ಲಾನು ನೀವು ರೆಡಿ ಮಾಡ್ತೀರಾ? ರೆಡಿ ಮಾಡ್ತೀನಿ ಜನಗಳಿಗೆ. ಚಿಕನ್ ಫಿರೇ, ಚಿಕನ್ ಕಬಾಬ್, ಮಟನ್ ಕಬಾಬ್, ವೆಜಿಟೇಬಲ್, ವೈಟ್ ರೈಸ್, ರಸಂ, ಪುರಿಲ್, ಕೂಟು ಪುರಿಲ್, ಕ್ಯಾಸರಿ, ಪಾಯಾಸಂ, ಇದೆಲ್ಲ ಮಟ್ಟು ಮಾಡಿ ಭಾಷಾ ಮೊಟ್ಟು ನೀವು ಮಾಡ್ತೀರಾ? ಮಾಡ್ತೀರಾ? ಅನ್ನ ಅನ್ನಿ ಮೊಟ್ಟು ನೀವು ಮಾಡ್ತೀರಾ? ಮಾಡ್ತೀರಾ? ಓಕೆ 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 ಓಕೆ. ಆಮೇಲೆ ಇದು ನಿಮಗೆ ಈ ಒಂದು ವೃತ್ತಿ ಕಾಯಕ ಯಾವ ರೀತಿ ಬಂತು? ನಿಮಗೆ ಕೈ ಕಾಯಕ ಈ ಒಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ರೀತಿ? ನಂಬಿಕೆ ಯಾರು ಇಲ್ಲ, ನಮಗೆ ಭಾಷಾವೇ ನೀವೇ ಬೇರೆ ಇಲ್ಲ. ಓಕೆ, ಧನ್ಯವಾದಗಳು ನಿಮ್ಮ ಜೊತೆನಲ್ಲಿ ಮಾತಾಡೋದಕ್ಕೆ. ಇಲ್ಲಿ ಬಂದು ಊಟ ಮಾಡುವಂತ ಒಂದು ವಿಶೇಷವಾದ ಗ್ರಾಹಕರು ನಮ್ಮ ಜೊತೆನಲ್ಲಿ ಇದೆ. ವಿಶೇಷವಾದ ಗ್ರಾಹಕರು ಸರ್, ನಮಸ್ಕಾರ. ಸರ್ ನಮಸ್ತೆ ಹೇಳಿ. ನಿಮ್ಮ ಹೆಸರು? ರವಿ. ರವಿ ಅವರೇ, ಏನು ಈ ಒಂದು ಹೋಟೆಲ್ ವಿಶೇಷತೆ? ನೀವೇನು ಡೈಲಿ ಬಂದು ನೀವು ಊಟವನ್ನು ಮಾಡ್ತೀರಂತ ಏನು ಸಮಾಚಾರ ಆಯ್ತಿರೋದು ಅಂತ? ಸರ್, ಇಲ್ಲಿ ತುಂಬ ಶುಚಿ ರುಚಿಕರವಾಗಿ ಭಾಳ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಗ್ರಾಹಕರು ಸ್ವಲ್ಪ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನೀವು ಡೈಲಿ ಬಂದು ಊಟ ಮಾಡ್ತೀರಿ, ಏನು ಸಮಾಚಾರ ಇದು ಅಂತ? ನಿಮ್ಮ ಒಂದು ಟೇಸ್ಟ್ ಏನು ಸ್ವಲ್ಪ ಭಾಳ ಚೆನ್ನಾಗಿ ಮಾಡ್ತಾರೆ. ಅದೇ ಇಲ್ಲ, ಮುಸ್ಲಿಮ್ನವರು ಇದ್ದಾರೆ, ಅವರು ಕೂಡ ತುಂಬ ನೀಟ್ನೆಸ್ ಆಗಿ ಮಾಡ್ತಾರೆ. ಹಾಗಾಗಿ ಕಬಾಬು, ಎಗ್ ಬಟ್ ರೈಸ್, ಅಲ್ಲ ಈಗ ಏನು ಎಗ್ ರೈಸು ಕಬಾಬು, ಪರೋಟ, ಬಿರಿಯಾನಿ ಎಲ್ಲ ಭಾಳ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲ ಸವಿಯೋದಕ್ಕೆ ಅಂತ ಎಲ್ಲ ಬರ್ತೀವಿ. ಓಕೆ ಸರ್, ಧನ್ಯವಾದಗಳು ನಿಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಹಾಗೆ ನಿಮಗೋಸ್ಕರ ನಿಮ್ಮ ಒಂದು ಟೇಸ್ಟ್ಗೋಸ್ಕರ ಒಂದು ವಿಶೇಷವಾದ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆಕ್ಷನ್.
ಓಕೆ ವೀಕ್ಷಕರೇ, ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ವಿ. ನಾವಿದ್ದೀವಿ ಏವನ್ ದಮ್ ಬಿರಿಯಾನಿನಲ್ಲಿ. ಏವನ್ ದಮ್ ಬಿರಿಯಾನಿ ಇರುವಂಥದ್ದು ಮಳವಳ್ಳಿ ಹಾಗೂ ಮದ್ದೂರು ಮುಖ್ಯ ರಸ್ತೆಯಲ್ಲಿರುವಂಥದ್ದು, ಮಳವಳ್ಳಿ ಹಾಗೂ ಮದ್ದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಕೆ ಎಮ್ ದೊಡ್ಡಿನಲ್ಲಿರುವಂತಹ ಬಹುಮುಖ್ಯವಾದ ಭಾಗ ಏವನ್ ಬಿರಿಯಾನಿ, ದಮ್ ಬಿರಿಯಾನಿ ಇರುವಂಥದ್ದು. ಈ ಒಂದು ದಮ್ ಬಿರಿಯಾನಿಯ ವಿಶೇಷತೆ ಏನು ಅಂತಂದರೆ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದ್ಕೊಂಡಿದೆ. ಆಮೇಲೆ ಏನೋ ಯಾವಾಗಲೂ ಕೂಡ ಹಾಟ್ ಬಿರಿಯಾನಿನ ನಮ್ಮ ಸ್ಪೆಷಲ್ ಸರ್, ಅದನ್ನು ನಾವು ಕೊಡ್ತಾ ಇದ್ದೀವಿ ಜನಕ್ಕೆ. ಆದರೆ ಅದು ಆ ನಿಟ್ಟಿನಲ್ಲಿ ಜನಗಳು ಬಂದು ನಮಗೆ ಸ್ಪಂದಿಸ್ತಾ ಇದ್ದಾರೆ ನೀಟಾಗಿ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕೊಟ್ಟರು. ನೀವು ಕೂಡ ಒಂದೊಮ್ಮೆ ಬಂದು ಇದರ ಟೇಸ್ಟನ್ನು ಸವಿದು ಇದರ ಟೇಸ್ಟ್ ಬಗ್ಗೆ ನೀವು ಕೂಡ ಹೇಳಬೇಕು ಅನ್ನುವಂಥದ್ದು ನಮ್ಮ ಮನವರಿಕೆ. ದಯವಿಟ್ಟು ನೀವು ಕೂಡ ಒಂದು ಬಂದು ಇದು ಏವನ್ ದಮ್ ಬಿರಿಯಾನಿನಲ್ಲಿ ಒಂದು ಟೇಸ್ಟನ್ನು ನೋಡಿ.